ಚೆನ್ನಾಗಿತ್ತು. ಸಡನ್ ಆಗಿ ಕ್ವೆಶ್ಚನ್ಸ್ ಕೇಳಿದ್ರೆ ಒಂದ್ಸಲ ತಲೆಯಲ್ಲಿ ಬರಲ್ಲ. ಅಂದ್ರೆ ಒಂದು ಪ್ರಿಪರೇಟರಿ ಎಕ್ಸಾಮ್ ಮಾಡಿ ಆಮೇಲೆ ಪಬ್ಲಿಕ್ ಎಕ್ಸಾಮ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಎಲ್ರಿಗೂ ನಮಸ್ಕಾರ, ಇದು ಕ್ಲಾಪ್ ಇನ್ ಕನ್ನಡ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಗೆ ಸ್ವಾಗತ. ಇವತ್ತು ನಮ್ ಜೊತೆ ಯಾರಿದಾರು ಗೊತ್ತಾ? ಸ್ಟೂಡೆಂಟ್ಸ್, ಅಂದ್ರೆ ಯುವಕರೇ ನಾಳಿನ ಪ್ರಜೆಗಳು ಅಂತ ಯಾವಾಗ್ಲೂ ನಮ್ಮ ಗುರುಗಳು ನಮ್ಗೆ ಹೇಳ್ತಿದ್ರು, ಇವ್ರ ಗುರುಗಳು ಇವ್ರಿಗೆ ಹೇಳ್ತಿರ್ತಾರೆ. ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ಇವ್ರನ್ನ ಆಟಾಡ್ಸೋಣ. ಸಿನಿಮಾಗಳೆಲ್ಲ ನೋಡ್ತೀರಾ? ಯಾವ್ಯಾವ ಸಿನಿಮಾ ನೋಡಿದಿರಿ? ಆಲ್ಮೋಸ್ಟ್ ಎಲ್ಲ ಕನ್ನಡ ಸಿನಿಮಾ. ಲಾಸ್ಟ್ ಯಾವ ಸಿನಿಮಾ ನೋಡಿದ್ರಿ? ಗೂಗ್ಲಿ ನೋಡಿದ್ವಿ ಮೊನ್ನೆ. ಮೊನ್ನೆ ಗೂಗ್ಲಿ? ಏನ್ರಲ್ಲಿ ನೋಡಿದ್ರಿ? ಮೊಬೈಲಲ್ಲಿ. ಮೊಬೈಲಲ್ಲಿ ನೋಡುದು. ನೋಡಿ, ಇವ್ಸೆ ಎಲ್ಲ ಮೊಬೈಲಲ್ಲಿ ನೋಡ್ಕೊಂಡ್ರೆ ಥಿಯೇಟ್ರಿಗೆ ಯಾರು ಬರ್ತಾರೆ ಹೇಳಿ? ಥಿಯೇಟ್ರಲ್ಲಿ ಯಾವ್ದು ನೋಡಿದ್ರಿ? ಥಿಯೇಟ್ರಲ್ಲಿ ಸದ್ಯಕ್ಕೆ ಯಾವುದು? ಸದ್ಯಕ್ಕೆ ಯಾವುದು ನೋಡಿಲ್ಲ. ಸ್ಟಡೀಸ್ ಕಡೆ ಗಮನ ಕೊಡ್ತಿದ್ದೀರಿ? ನಮ್ದು ಸೇಮು, ಸದ್ಯಕ್ಕೆ ಸನ್ರೂಫ್ ಸ್ಟ್ರೈಟ್ ಫಾರ್ವರ್ಡ್ ನೋಡಿದ್ದೀನಿ. ಮೊಬೈಲಲ್ಲೇ ನೋಡಿದ್ರಿ? ಇಲ್ಲ, ಟ್ಯಾಬಲ್ ನೋಡಿ. ಸ್ವಲ್ಪ ಹೊಟ್ಟೆ ಇದಂದ್ರೆ. ಓಕೆ ಓಕೆ ಓಕೆ. ಏನು ಓದ್ತಿದ್ದೀರಿ? ಹೋಟೆಲ್ ಮ್ಯಾನೇಜ್ಮೆಂಟ್. ಹೋಟೆಲ್ ಮ್ಯಾನೇಜ್ಮೆಂಟ್, ಓ ಸೂಪರ್. ನೀವು? ನಾವು ಸೇಮ್ ಹೋಟೆಲ್. ಸೇಮ್. ಯಾಕೆ ಇದನ್ನು ತೊಗೊಂಡ್ರಿ? ಇದೊಂದು ಪ್ಯಾಷನ್ನು. ಪ್ಯಾಷನ್ ಆಗ್ತದೆ ಅಲ್ವಾ? ಒಂದಷ್ಟು ಜನಕ್ಕೆ ಅನ್ನ ನೀಡ್ಬೋದು ಅಂತ. ಹೌದೌದು ಅಲ್ವಾ? ಖಂಡಿತ. ಅನ್ನದಾತರು ಖಂಡಿತ. ರೈತರಿಗೆ ನೆಷ್ಟು ನೀವೇ. ಓಕೆ, ರೆಡಿನಾ? ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ನಿಮಗೆ, ಅನಾಥರು ಸಿನಿಮಾದ ನಿರ್ದೇಶಕರು ಯಾರು? ಉಪೇಂದ್ರ. ಉಪೇಂದ್ರ ಗೊತ್ತಿಲ್ಲ ಸರ್. ಅವರಲ್ಲ, ಕ್ಲೂ ಕೊಡ್ಲಾ? ಇವರೊಬ್ರು ಕಾಮಿಡಿಯನ್. ಇವನು ಸಾಧು ಕೊಕ್ಕಿಲ್ಲ. ಅವರು ಚಿಕನ್ನ. ಸಾಧು ಕೊಕ್ಕಿಲ್ಲ, ರೈಟ್ ಆನ್ಸರ್. ಗ್ರೇಟ್. ನೆಕ್ಸ್ಟ್ ಪ್ರಶ್ನೆ, ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಹೀರೋಯಿನ್ ಯಾರು? ರಮ್ಯಾ. ರಕ್ಷಿತಾ ಅಲ್ವೇನಪ್ಪ? ರಮ್ಯಾ. ರಕ್ಷಿತಾ ಅಮ್ಮ? ಇಲ್ಲ ಸರ್, ಚಿಕ್ಕ ಚಿಕ್ಕೋನಿಂದ ನೋಡಿದ್ದೀನಿ ಆ ಮೂವಿನ. ರಮ್ಯಾನೇ. ಚಿಕ್ಕೋನಿಂದ ನೋಡಿದಾರಂತೆ ಆ ಮೂವಿನ. ರಮ್ಯಾ ಕನ್ಫರ್ಮ್. ರಮ್ಯಾ ಕನ್ಫರ್ಮ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಉಷ್ ಅಂತ ಒಂದು ಸಿನಿಮಾ ಬಂತು ಗೊತ್ತಾ? ನೋಡಿದ್ದೀರಾ? ಎದುರ್ಕೊಂಡಿದ್ದೀರಾ? ಎದುರ್ಕೊಂಡಿದ್ದೀರಲ್ಲ. ಆ ಸಿನಿಮಾದ ಹೀರೋ ಯಾರು? ಹೆಸರು ಬರ್ತಾ ಇಲ್ಲ. ಕರೀರಿ, ಬರುತ್ತೆ. ನಾವು ಎಲ್ಲರೂ ಸರ್ ಮೇಲ್ಗಡೆ. ಕಾಟ್ಯಾರ ಸಿನಿಮಾದಲ್ಲಿ ಇದಾರಲ್ಲ? ಇದಾರೆ, ಇದಾರೆ. ಕಾಟ್ಯಾರ ಸಿನಿಮಾದಲ್ಲಿ ಇದಾರೆ. ಹಾಗೆ ಹೇಳಿದ್ರು ನಾವು ಒಪ್ಕೋಬೋದು, ಆದ್ರೆ ಹೆಸರು ಹೇಳ್ಬೇಕು. ಅದೇ ಗೊತ್ತಾಗ್ತಿಲ್ಲ ಸರ್. ನಿಮ್ಮ ಹೆಸರೇನು? ಸ್ವರೂಪ್. ನಿಮ್ಮ ಹೆಸರು? ಚಿದಾನಂದ್. ಚಿದಾನಂದ್. ಇಲ್ಲ, ಇವರಿಬ್ಬರಲ್ಲಿ ಹೆಸರಲ್ಲೂ ಕ್ಲೂ ಇಲ್ಲ. ಪುನೀತ್ ರಾಜ್ ಕುಮಾರ್, ಇದರಲ್ಲಿ ಲಾಸ್ಟ್ ಹೆಸರು ಅವ್ರ ಫಸ್ಟ್ ಹೆಸರು? ಕುಮಾರ್. ಇನ್ನೊಂದು ಹೆಸರಿದೆ, ಒಂದು ಹೆಸರು ಹೇಳ್ಬಿಟ್ರೆ ಕೊಟ್ಟು. ಕುಮಾರ್ ಬಂಗಾರಪ್ಪ. ಇಲ್ಲ ಇಲ್ಲ, ಬಂಗಾರಪ್ಪ ಅಲ್ಲ, ಬೇರೆ ಹೆಸರು. ತಿರುಪತಿಗೆ ಹೋದ್ರೆ ಏನು ಹೇಳ್ತೀರಿ? ಏನಂತ? ಗೋವಿಂದ. ಕುಮಾರ್ ಗೋವಿಂದ. ಕುಮಾರ್ ಗೋವಿಂದ್ ರೈಟ್ ಆನ್ಸರ್. ನೋಡಿ, ನಾನೇ ಕ್ಲೂ ಕೊಟ್ಟು ಇವ್ರಿಗೆ ಆನ್ಸರ್ ಮಾಡಿಸಿ. ಹೇಗೆ ಗೊತ್ತಾ, ಈ ಕೆಲವೊಂದ್ಸರಿ ಏನು ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ, ಎಲ್ಲರೂ 100% ಬರಬೇಕಂತ ಹೇಳಿ ಕಾಪಿ ಹೊಡಿಸ್ತಾರಲ್ಲ ಆ ಥರ, ಇಲ್ಲ 100% ಆನ್ಸರ್ ಹೇಳಬೇಕಂತ ನಾನೇ ಕಾಪಿ ಹೊಡಿಸ್ತಾ ಇದ್ದೀನಿ. ಓಕೆ, ಮುಂದಿನ ಪ್ರಶ್ನೆ, ದುನಿಯಾ ಸಿನಿಮಾ ನೋಡಿದ್ದೀರಾ? ನೋಡಿದ್ದೀರಾ? ಎಷ್ಟು ಸರಿ ನೋಡಿದ್ದೀರಿ? ಆರೇಳು ಸಲ ನೋಡಿ. ಬೇಜಾನ್ಸಲ್ಲಿ ನೋಡಿರ್ತಾರೆ. ಥಿಯೇಟ್ರಲ್ಲಂತೂ ನೋಡಿರಲ್ಲ, ಮೊಬೈಲ್ ಟಿವಿಲಿ. ಟಿವಿಲಿ ನೋಡಿದ್ರೆ ಓಕೆ, ಅದು ಲೀಗಲ್ಲು. ಮೊಬೈಲಲ್ಲಿ ನೋಡಿದ್ರೆ ಅದು ಟಿವಿಲಿ ನೋಡಿದ್ರ. ಓಕೆ, ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್? ಮ್ಯೂಸಿಕ್ ಡೈರೆ. ಹೀರೋ ಕೇಳ್ತೀನಿ ಅನ್ಕೊಂಬಿಟ್ಟಿದ್ರಾ? ಹರಿಕೃಷ್ಣ. ಇಲ್ಲ, ಹರಿಕೃಷ್ಣನ್ ಇನ್ಸಿಲ್ ಏನಿದೆ ವಿ, ಅದೇ ಇವ್ರದ್ದು ವಿ ಫಸ್ಟ್ ಇನ್ಸಿಲ್. ಈ ಮ್ಯೂಸಿಕ್ ಡೈರೆಕ್ಟರ್ಗೆ ತಲೆಯಲ್ಲಿ ಸಖತ್ತು ಬುದ್ಧಿ ಇದೆ, ಕೂದಲಿಲ್ಲ. ಹಾ, ನೋಡಿರ್ತೀರಿ, ಕೂದಲಿಲ್ಲ ಇವ್ರಿಗೆ ತಲೆಯಲ್ಲಿ. ಹಂಸಲೇಖ. ಹಂಸಲೇಖ. ಇಲ್ಲ, ಅವರಲ್ಲ. ಹಂಸಲೇಖ ಅವ್ರಿಗೆ ತುಂಬ ಕೂದಲಿದೆ ರೀ, ಗೊತ್ತಾಗಿಲ್ವಾ? ಅವ್ರು ಯಾರು ಅಲ್ಲ, ವಿ ಮನೋಹರ್. ಓಕೆ, ಈಗ ನಾನು ನಿಮಗೆ ಒಂದು ಫೋಟೋ ತೋರಿಸ್ತೀನಿ, ಆ ಫೋಟೋದಲ್ಲಿರೋರು ಯಾರು ಅಂತ ನೀವು ಗುರುತಿಡಿಬೇಕು. ರೆಡಿನಾ ಆಡಿಯನ್ಸ್? ನೀವು ರೆಡಿಯಾಗಿ. ನಾನು ತೋರಿಸೋ ಫೋಟೋ ಯಾರು ಅಂತ ಹೇಳಿದ್ರೆ ಇವ್ರು ಹೇಳ್ತಾರೆ, ನೀವು ಕಮೆಂಟಲ್ಲಿ ಹಾಕಿ. ರೆಡಿನಾ? ರೆಡಿನಾ? ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ, ನೋಡ್ಕೊಳ್ಳಿ. ರಮೇಶ್ ಅರವಿಂದ್. ರಮೇಶ್ ಅರವಿಂದ್. ರಮೇಶ್ ಅರವಿಂದ್. ಡೆಫಿನೆಟ್ಲಿ ರಮೇಶ್ ಅರವಿಂದ್. ಕರೆಕ್ಟಾ? ಎಲ್ಲಿ ನೋಡಿದ್ದೀರಿ ಇವ್ರನ್ನ? ಸೇಮ್ ಇದೆ ಫೇಸು. ಅಲ್ಲ, ಫೇಸ್ ಸೇಮ್ ಇದೆ. ರಮೇಶ್ ಅರವಿಂದ್ ಎಲ್ಲಿ ನೋಡಿದ್ದೀರಿ? ಮೂವಿಲಿ. ಮೂವಿಲಿ? ಮೂವಿ ಎಲ್ಲಿ ಬಿಟ್ಟರೆ? ಮತ್ತೆ ಅಲ್ಲೆಲ್ಲ
ಎಲ್ಲೂ ನೋಡಿಲ್ವಾ ವೀಕೆಂಡ್ ಅಲ್ಲಿ ಎಲ್ಲೂ ನೋಡಿ ಅದೇ ಮೂವಿ ಮತ್ತೆ ಪ್ರೋಗ್ರಾಮ್ ಅಲ್ಲಿ ಬಿಟ್ಟು ಪ್ರೋಗ್ರಾಮ್ ವೀಕೆಂಡ್ ವಿತ್ ರಮೇಶ್ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನೋಡಿದಿರಿ ಓಕೆ ರೈಟ್ ಆನ್ಸರ್ ತುಂಬಾ ಅದ್ಭುತವಾಗಿ ಆಟಾಡಿದ್ದಾರೆ ತಮ್ಮ ಹೆಸರು ಗೊತ್ತಾಗಿದೆ ಸ್ವರೂಪ್ ಅವರು ತುಂಬಾ ಅದ್ಭುತವಾಗಿ ಆಟಾಡಿದ್ದಾರೆ ಚಿದಾನಂದ್ ಅವರು ತುಂಬಾ ಟ್ರೈ ಮಾಡಿದ್ರು ಅರೆ ಸ್ವರೂಪ್ ಅವರು ಸೂಪರ್ ಆಗಿ ಆಟಾಡಿದ್ದಾರೆ ಅವ್ರಿಗೆ ಬಹುಮಾನ ಕೊಟ್ಟು ನಾವು ಪ್ರೋತ್ಸಾಹ ಕೊಡೋಣ ಬನ್ನಿ ಆಟವನ್ನ ತುಂಬಾ ಚೆನ್ನಾಗಿ ಆಟಾಡಿದ್ರು ನಮ್ ಚಿದಾನಂದ್ ಆದ್ರೆ ಏನಂದ್ರೆ ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ರ ಸ್ವಲ್ಪ ಹೇಳಿದ್ರ ಲೇಟ್ ಆಗಿ ಹೇಳಿದ್ರು ಮತ್ತೆ ಒಂದಷ್ಟು ಪ್ರಶ್ನೆಗಳಿಗೆ ಹೇಳಿಲ್ಲ ಆದ್ರೂ ಈ ತರದ ಆಟಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ನಿಮ್ಗೆ ಒಂದು ಪ್ರೋತ್ಸಾಹಕ್ಕಾಗಿ ಅಯ್ಯಂಗಾರ್ಸ್ ಕಾಫಿ ಪುಡಿ ನಿಮ್ಗೆ ಆನ್ಲೈನ್ ನ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಗುತ್ತೆ ಅವ್ರಿಗೆ ಒಂದು ಚಿಕ್ಕ ಉಡುಗೊರೆ ಆಮೇಲೆ ನಮ್ಮ ಸ್ವರೂಪ್ ಅವರು ತುಂಬಾ ಅದ್ಭುತವಾಗಿ ಕನ್ನಡ ಸಿನಿಮಾಗಳನ್ನ ನೋಡಿದ್ದಾರೆ ಆದರೆ ಥಿಯೇಟ್ರಲ್ಲಿ ನೋಡಿಲ್ಲ ಮೊಬೈಲ್ಗಳಲ್ಲೇ ನೋಡಿದ್ದಾರೆ ಈ ಮೊಬೈಲ್ಗಳಲ್ಲಿ ನೋಡೋದನ್ನ ಸ್ವಲ್ಪ ನಿಲ್ಲಿಸಿ ಥಿಯೇಟ್ರ್ಗಳ ಕಡೆ ನಿಮ್ಮಂಥ ಯೂಸ್ ಬಂದರೆ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಸ್ವರೂಪ್ ಅವ್ರಿಗೆ SIT ಮೊಬೈಲ್ ಟ್ರೈನಿಂಗ್ ಆ್ಯಂಡ್ ಸರ್ವಿಸ್ ಸೆಂಟರ್ ಅಂದರೆ ನಿಮ್ಮ ಊರುಗಳಲ್ಲಿ ನೀವೇನಾದ್ರೂ ಒಂದು ಮೊಬೈಲ್ ಅಂಗಡಿ ತೆಗೆದು ಸರ್ವಿಸ್ಗಳನ್ನ ನೀಡಬೇಕು ಅಂತಂದರೆ ಇವರು ನಿಮಗೆ ಟ್ರೈನ್ ಮಾಡ್ತಾರೆ ಹೋಗ್ಬೋದು ಅವ್ರ ಕಡೆಯಿಂದ ಒಂದು ಚಿಕ್ಕ ಪುಟ್ಟ ಉಡುಗೊರೆ ನೆಕ್ ಬ್ಯಾಂಡ್ ಒಳ್ಳೇದು ಮಾಡಿದ್ರೆ ಇಲ್ಲಿ ದೇವರು ಜೀವನ